ಗಣೇಶ್ ಕಾಸರಗೋಡು ಸಾಹೇಬ್ರು ಸೀನಿಯರ್ ಜರ್ನಲಿಸ್ಟ್ ಅವರು, ಅವರು ಒಂದಿನ ಲಹರಿ ವೇಲು ಒಂದು ಇಂಟರ್ವ್ಯೂ ಮಾಡಿದ್ರು ಸಂಯುಕ್ತ ಕರ್ನಾಟಕದಲ್ಲಿದ್ದಾರೆ. ಲಹರಿ ವೇಲು ಹೇಳಿದ್ದನ್ನ ಕೇಳು ಅಂತ ಟೈಟ್ಲ್ ಕೊಟ್ಟರು. ಬಾಸ್ ನೀವು ಬೆಂಗಳೂರು ಹೈಸ್ಕೂಲ್ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ನನ್ನ ಜೊತೆಲೇ ಓದಿದ್ದಾರೆ. ಭಾಳ 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 ಇನ್ಸೆಕ್ಯೂರ್ ಸೆನ್ಸಿಟಿವ್, ದುಷ್ಟರಿಂದ ದೂರ ಇಡೀಬಿಟ್ಟು ನಮಸ್ಕಾರ ಅಪ್ಪ ಇವ್ರು ಸಾವಾಸ ಬೇಡ ಅವ್ರು ಎಷ್ಟೇ ದೊಡ್ಡವರಾಗಲಿ ಹೆಸರು ಮಾಡಬೇಕೇ ಹೊರತು ಇನ್ನೊಬ್ರು ಉಸಿರು ತೆಗಿಯೋಕೆ ಹೋಗ್ಬಾರ್ದು. 58 ಮನೆ ಕಟ್ಟಿದೀವಿ ಅಂತ ಇಟ್ಕೊಳ್ಳಿ. ನಾವು ನಮ್ಮ ಮನೆ ಡಾಗ್ಸ್ ಕಾಲ್ನಲ್ಲಿದೆ, ನನ್ನ ಮನೆಗೊಂದು 6 feet. ಐ ಕೆ ನಾಟ್ 58 ಅಷ್ಟು ಇದು ಮನೆಗಾಗಲ್ಲ. ಯಾವ ಬ್ರ್ಯಾಂಡ್ ಸರ್ ಅದು ಶರ್ಟು ಅಂತಂದ್ರು, ಯಾವುದೋ ಬ್ರೂ ಬ್ರೋದ್ರ ಯಾವುದೋ ಮನೇಲಿ ತಂದ್ಕೊಟ್ಟು ಹಾಕಿದ್ರು. ಬ್ರ್ಯಾಂಡಿಗೆ ಮರ್ಯಾದೆ ಕೊಡ್ತೀರಾ ಇಲ್ಲ ಒಳಗಡೆ ಇರೋ ಹೃದಯ ಇರೋ ಬ್ರ್ಯಾಂಡಿಗೆ ಮರ್ಯಾದೆ ಕೊಡ್ತೀರಾ ನೀವು ಹೇಳಿ ಅಂತ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಅಂದ್ರೆ ತುಂಬಾ ಜನ ಅನ್ಕೊಂಡಿರ್ತಾರೆ ಲಹರಿ ವೇಲು ಸರ್, ಸೊ ಹಾಗಾಗಿ ಲಹರಿ ಸಂಸ್ಥೆ ಉಟ್ಕೊಂತು. ಸೊ ತುಂಬಾ ಜನ ಅದೇ ಮೈಂಡ್ ಇದೆ. ಲಹರಿ ವೇಲು ಅಂತ ಹೆಂಗಮ್ಮ ಬಂತು ಹೆಸರು? ತಮ್ಮ ಪತ್ರಿಕಾ ಮಿತ್ರರೇ ಕೊಟ್ಟಿದ್ದು. ಗಣೇಶ್ ಕಾಸರಗೋಡು ಸಾಹೇಬ್ರು ಸೀನಿಯರ್ ಜರ್ನಲಿಸ್ಟ್ ಅವರು, ಅವರು ಒಂದಿನ ಲಹರಿ ವೇಲು ಒಂದು ಇಂಟರ್ವ್ಯೂ ಮಾಡಿದ್ರು ಸಂಯುಕ್ತ ಕರ್ನಾಟಕದಲ್ಲಿದ್ದಾಗ. ಲಹರಿ ವೇಲು ಹೇಳಿದ್ದನ್ನ ಕೇಳು ಅಂತ ಟೈಟ್ಲ್ ಕೊಟ್ರು. ಲಹರಿ ವೇಲು ಅಂದ್ಬಿಟ್ಟು ಇಡೀ ಮೀಡಿಯಾ ಸ್ನೇಹಿತರು ನನಗೆ ಲಹರಿ ವೇಲು ಅಂತ ಟೈಟ್ಲ್ ಕೊಟ್ಬಿಟ್ರು. ಹಂಗಾಗ್ಬಿಡ್ತಮ್ಮ. ಸೊ ನಾನು ಅವ್ರನ್ನ ಬೇರೆ ಹೆಸರು ಇದೆ ನಿಮಗೆ? ಅಮ್ಮ ನನ್ನ ಹೆಸರು ಆಕ್ಚುಲಿ ಉಪೇಂದ್ರ ಅವ್ರಿಗೆ ಗೊತ್ತು, ಅವ್ರಿಗೂ ಲಹರಿ ವೇಲು ಅಂದ್ರೆ ಗೊತ್ತಾಗ್ತಾ ಇಲ್ಲ. ಅವ್ರು ಯಾರೋ ಅನ್ಕೊಂಡ್ಬಿಟ್ಟಿದ್ರು. ನಿನ್ನೆ ಆಫೀಸಿಗೆ ಬಂದಾಗ ಹಿಂಗೆ ಮಾತಾಡುವಾಗ, ಏನು ಗುರು ಏನು ಬಾಸ್ ಗುರುವೇ ತುಳಸಿ ಅಂದರೆ ತುಳಸಿರಾಮ್ ನನ್ನ ಹೆಸರು. ತುಳಸಿರಾಮ್ ನಾಯ್ಡು ಹಿಂಗಾಗಿದ್ರಪ್ಪ ನೀವು ಲಹರಿ ವೇಲು. ನನಗೆ ಲಹರಿ ವೇಲು ಅಂತ ಯಾರೋ ಅನ್ಕೊಂಡ್ಬಿಟ್ಟಿದೆ ನಾನು. ಇವತ್ತು MLC ಪುಟ್ಟಣ್ಣ ಅವ್ರು ಸಿಕ್ಕಿದ್ರು, ಸಿಟ್ಟಿಂಗ್ MLC. ಹೌದು ಕಾಲೇಜು ಫಂಕ್ಷನ್ ಇವತ್ತು ಬೆಳಿಗ್ಗೆ ಆಗಿದ್ದ ವಿಷಯ. ಬಾಸ್ ನೀವು ಬೆಂಗಳೂರು ಹೈಸ್ಕೂಲ್ ಅಂತ ನನಗೆ ಆಮೇಲೆ ಗೊತ್ತಾಯಿತು. ನನ್ನ ಜೊತೆಲೇ ಓದಿದ್ದಾರೆ. ಓಕೆ ಅಂದರೆ ಭಾಳ ಚೇಂಜಸ್ ಆಗಿಬಿಟ್ಟಿದ್ದೀನಿ. ಚೇಂಜಸ್ ಅಂದರೆ ನನ್ನ ಮನಸ್ಸು ಗಿನ್ಸು ಎಲ್ಲ ಸೇಮು. ಭಾಳ ಭಾಳ ಇನ್ನೋಸೆಂಟ್ ಅಂದರೆ ಭಾಳ ಇನ್ನೋಸೆಂಟ್ ಅಮ್ಮ. ನನಗೆ ಸ್ಕೂಲು ತರಗತಿ ಅಂದಾಗ ಮುಂದುಗಡೆ ಸೇರಿದಲ್ಲಿ ಫ್ರೆಂಡ್ಸು, ಹೈಟ್ ವೈಸ್ ಹಿಂದೆಗಡೆ ಕೂತ್ಕೋಬೇಕು, ಹೈಟು ಉದ್ದ ಇದ್ದೀನಲ್ಲ, ಮುಂದುಗಡೆ ಇರೋಲ್ಲ ಸಾಫ್ಟು, ಹಿಂದೆಗಡೆ ಇರೋ ಸ್ವಲ್ಪ ಗೊತ್ತಲ್ಲ ಇದಾಗಿರ್ತಾರೆ. ನನಗೆ ಕಷ್ಟ ಆಗೋದು, ಭಾಳ ಕಷ್ಟ ಆಗೋದು. ಏನೇ ಆಗಲಿ ಬಾ ನೀವು ಫ್ರೆಂಡ್ ಬೆಂಚ್ ಅವರಲ್ವಾ ಅಂತ ಕೇಳೋರು ಯಾರೋ ಉಪೇಂದ್ರ. ಐ ವಾಸ್ ವೆರಿ ಸಾಫ್ಟ್, ನಾನು ಇಷ್ಟೆಲ್ಲ ಮಾತಾಡ್ತಾನೆ ಇರಲಿಲ್ಲಮ್ಮ. ಭಾಳ ಇನ್ಸೆಕ್ಯೂರ್ ಫೆಲೋ, ಭಾಳ 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 ಇನ್ಸೆಕ್ಯೂರ್ ಸೆನ್ಸಿಟಿವ್. ನನಗೆ ಹೆಸರೇ ಇಟ್ಬಿಟ್ಟಿದ್ರು ಒಂಥರ ಹೆಣ್ಣು ಮಗು ಥರ ಇದ್ದಾಗ ನೀವು ಅಂತ. ಅಂದರೆ ನನ್ನ ಕೈಲಿ ಆಗಲ್ಲ, ಐ ಕಾಂಟ್ ಟೇಕ್ ಎನಿ ರಫ್ ಡಿಸಿಷನ್ಸ್. ಯಾರೋ ಏನೋ ಅಂದ್ಬಿಟ್ರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಷ್ಟು ಜನಗೆ, ಭಾಳ ಬೇಗ ನೋವು ಬಿಟ್ಬಿಡ್ತೀನಿ. ಆಮೇಲೆ ಯಾರನ್ನ ಅಂತಾರೆ ಅಂದರೆ ಅವ್ರ ಹತ್ರನೂ ಹೋಗಲ್ಲ. ದುಷ್ಟರಿಂದ ದೂರ ಇರಿ ಅಂದ್ಬಿಟ್ಟು ನಮಸ್ಕಾರ ಅಪ್ಪ ಇವ್ರು ಸಾವಾಸ ಬೇಡ ಅವ್ರು ಎಷ್ಟೇ ದೊಡ್ಡವರಾಗಲಿ ಇವತ್ತಿಗೂ ಅಷ್ಟೇ ಅಮ್ಮ. ನೆಗೆಟಿವ್ ಎನರ್ಜಿ ಅಂತ ಗೊತ್ತಾಗ್ಬಿಟ್ರೆ ಆ ಮನುಷ್ಯನ ಹತ್ರ ಏನೋ ನೆಗೆಟಿವ್ ಎನರ್ಜಿ ಬೇಡಪ್ಪ ಬೇಡಪ್ಪ. ಎಷ್ಟು ದೊಡ್ಡವರಾಗಿದ್ರು ನೀವು ಸಾವಾಸ ಬೇಡಪ್ಪ, ನೀವು ಚೆನ್ನಾಗಿರಿ, ನಮ್ಮ ಪಾಡಿ ನಾವು ಇರ್ತೀವಿ, ಬಡವ ನಿನ್ನ ಮಡಿಗೆ ಇವತ್ತು ಇವತ್ತಿಗೂ ಅಷ್ಟೇ ಅಮ್ಮ. ನಾನು ಐ ಕ್ಯಾನ್ ನಾಟ್ ಟೇಕ್ ಯಾವುದೇ ಕಾರಣಕ್ಕೂ ಕೂಡ ಮಾನ ಮರ್ಯಾದೆಗೆ ಧಕ್ಕೆ ಬರುವಂಥ ಕೆಲಸ ನಾವು ಮಾಡಲ್ಲ. ಯಾರಾದರೂ ನಮಗೆ ಆ ಥರ ಪರಿಸ್ಥಿತಿ ಬಂದುಬಿಟ್ರೆ ಆ ಜಾಗದಲ್ಲೇ ಇರೋದಿಲ್ಲ ನಾವು. ಎಕ್ಸಾಕ್ಟ್ಲಿ ಸರ್, ಅದಕ್ಕೋಸ್ಕರ ಬದುಕ್ತೀವಿ. ಎಲ್ಲರೂ ನೋಡಿ ನಮ್ಗೆ ಹುಟ್ಟಿದಾಗ ಯಾವ ಮಗುನೂ ಕೂಡ ಹೆಣ್ಣು ಮಗು ಇರ್ಬೋದು ಗಂಡು ಮಗು ಇರ್ಬೋದು ತಾಯಿ ಹೊಟ್ಟೆಲಿ ಹುಟ್ಟೋವಾಗ ಯಾರೂ ಕೂಡ ನಕ್ಕೊಂಬರೋದಿಲ್ಲ, ಹತ್ಕೊಂಡೇ ಬರೋದು, ಹೋಗೋವಾಗ ಕೂಡ ಹತ್ಕೊಂಡೇ ಹೋಗೋದು. ಆ ಇನ್ ಬಿಟ್ವೀನ್ ಜರ್ನಿ ಇದೆಯಲ್ಲ, ಮುಟ್ಟು ಮತ್ತು ಸಾವು ಮಿಡ್ಲಲ್ಲಿ ಆ ಮಧ್ಯದಲ್ಲಿ ನಾವು ಏನು ಜೀವನ ನೋಡ್ತೀವಲ್ಲ, ಆ ಜೀವನದಲ್ಲಿ ನಾವು ಏನು ಸಾಧನೆ ಮಾಡಿ ಪ್ರಪಂಚಕ್ಕೆ ಏನು ಕೊಟ್ಟೋಗ್ತೀವಿ ಅದು ಭಾಳ ಇಂಪಾರ್ಟೆಂಟು. ಡೆಫಿನೆಟ್ಲಿ ಹೆಸರು ಮಾಡಬೇಕೇ ಹೊರತು ಇನ್ನೊಬ್ರು ಉಸಿರು ತೆಗಿಯೋಕೆ ಹೋಗ್ಬಾರ್ದು. ನಮ್ಮ ಉಸಿರು ತಗೊಳ್ಳಿಕ್ಕೋಸ್ಕರ ಇನ್ನೊಬ್ರು ಉಸಿರನ್ನ ಸ್ಟಾಪ್ ಮಾಡೋದು ನಮ್ಮ ಕರ್ತವ್ಯ ಅಲ್ಲಮ್ಮ, ದೇವ್ರು ಕೊಟ್ಟಿದ್ದು. ನಾವು ಉಸಿರಾಡಬೇಕು, ಇನ್ನೊಬ್ರಿಗೆ ಉಸಿರಾಡಕ್ಕೆ ಬಿಡಬೇಕು. ಹೇಳ್ತಾರಲ್ಲ ಹುಟ್ಟು ಉಚಿತ ಸಾವು ಖಚಿತ ಪ್ರೀತಿ ಒಂದೇ ಶಾಶ್ವತ. ಸತ್ಯಮ್ಮ, ಯಾವತ್ತು ಯಾರು ಹೆಂಗೆ ಹೋಗ್ತೀವೋ ಏನು ಗೊತ್ತಿಲ್ಲ ನಮಗೆ ಈ ಪ್ರಪಂಚದಲ್ಲಿ. ಒಂದು ಆಶಾವಾದಿಗಳಾಗಿ ನಿರಾಶಾವಾದಿಗಳಲ್ಲ, ಆಶಾವಾದಿಗಳಾಗಿ ಬದುಕ್ತಾ ಇದ್ದೀವಿ. ಬದುಕು ಅಂದರೆ ನಾವು ಬದುಕಬೇಕು, ಬದುಕಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ತರಬೇಕು ಇಷ್ಟೇ. ಇದೇ ಪ್ಯಾಕೇಜ್ ಅಮ್ಮ ಇದು, ಈ ಒಂಥರ ಒಂದು ಲೈನು. ಅದು ಬಿಟ್ಬಿಟ್ಟು ಜನ ಏನೇನೋ ಥಿಂಕ್ ಮಾಡ್ತಾರೆ. ಅಷ್ಟು ಲಕ್ಷ ಕೋಟಿ ಬೇಕು, 1,000,000 ಬೇಕು, ಅಷ್ಟು ನೀವು ಎಷ್ಟೇ ದೊಡ್ಡ ಮನೆ ಕಟ್ಟಿ. ನಾನು 6 feet ಇದ್ದೀನಿ, 58 ಮನೆ ಕಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ. ನಾವು ನಮ್ಮ ಮನೆ ಡಾಲ್ಸ್ ಕಾಲ್ನಲ್ಲಿದೆ, ನನ್ನ ಮನೆಗೆ ಒಂದು 6 feet.
ಐ ಕೆನಾಟ್ 58 ಅಷ್ಟು ಇದು ಮನಗಕ್ಕಾಗಲ್ಲ ಹೇಳಲಿಕ್ಕೆ ಮಾತ್ರ 58 ಸೈಟ್ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಎಷ್ಟೊಂದು ಇರ್ತೀವಿ ಮನೆಯಲ್ಲಿ ಪೀಪಲ್ ಜನಕ್ಕೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅಂದರೆ ಏನಾಗಿಬಿಟ್ಟಿದೆ ಅಂದ್ರಮ್ಮ, ಈ ಒಂದು ಈಗೋ ಮತ್ತು ದೊಡ್ಡಸ್ತಿಕೆ ಆಡಂಬರ ಇದು ಮನುಷ್ಯನಲ್ಲಿರೋಂಥ ಒಂದು ಮೇಜರ್ ವೀಕ್ನೆಸ್ ಅಮ್ಮ ಇದು ನನ್ನ ಪ್ರಕಾರ. ಇದೆಲ್ಲ ತೆಗೆದುಬಿಡ್ಬೇಕು. ನಾವು ಯಾವಾಗ ಅಟ್ಯಾಚ್ಮೆಂಟು ಅಂತ ಅನ್ಕೊತೀವೋ ನಮ್ಮ ಪೇನ್ ನೋವು ಜಾಸ್ತಿ ಆಗುತ್ತೆ. ಡಿಟ್ಯಾಚ್ಮೆಂಟ್ ಆಗಿಬಿಡ್ತೀನಿ ಇಟ್ಕೊಳ್ಳಿ, ನಾವು ಆಟೋಮೆಟಿಕ್ಕಾಗಿ ನಿಮ್ಮದೇ ಬದುಕ್ಬೋದು, ಬದುಕ್ಬೋದು. ನನಗೆ ಇದೇ ಬೇಕು, ಇದು ನಂದು 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 ಇನ್ನು ನಂದಲ್ಲ ಅದು. ಏನು ನಮ್ಮ ಸ್ನೇಹಿತರು ಮಾತಾಡೋ ಮನೆ ಹೇಳ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸರ್ ಅದು ಶರ್ಟು ಅಂತಂದ್ರು, ಯಾವುದೋ ಬ್ರೂ ಬ್ರೀ ಅದರ್ಥ ಯಾವುದೋ ಮನೇಲಿ ತಂದ್ಕೊಟ್ಟು ಇದು ಹಾಕಿದ್ದೆ ಅಮ್ಮ. ಯಾಕ್ರಿ ಈ ಬ್ರ್ಯಾಂಡ್ ಕೇಳ್ತೀರಾ ಅಂದೆ. ನೋಡಿ ಬ್ರ್ಯಾಂಡ್ಲೆಸ್ ಪೀಪಲ್ ನಾವು ಹಿಂಗೆ ಅಂದೆ ಅಮ್ಮ ಅವ್ರಿಗೆ. ನೀವು ನನ್ನ ಶರ್ಟನ್ನು ನೋಡಿಬಿಟ್ಟು ಇಲ್ಲ ನನ್ನ ಚೊಪ್ಲಿಯನ್ನು ನೋಡಿ, ಝಾರಾನೋ ಲೂಯಿ ವಿಟಾನೋ ಇಲ್ಲ ವಾಚು ಒಮೇಗಾನೋ ರೋಲೆಕ್ಸೋ ಇಲ್ಲ ಬಂದಿದ್ದ ಕಾರು ಇಲ್ಲ ಬಿ ಎಮ್ ಡಬ್ಲ್ಯೂನೋ ಬೆನ್ಝೋ ಇದೆ ಅಲ್ವಾ ನೀವು ಕೇಳೋದು. ಬೆಲ್ಟು ಯಾವುದಾಗ್ತೀರಿ? ಎಲ್ ವಿ, ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ಸ್ ಇನ್ ದ ವರ್ಲ್ಡ್ ಎಲ್ಲ ಹೇಳ್ಬಿಟ್ಟೆ ಅವ್ರಿಗೆ ನಾನು. ಓಕೆ, ಹೇಳಿಬಿಟ್ಟು ಒಂದು ಮಾತಂದೆ, ಬ್ರ್ಯಾಂಡಿಗೆ ಮರ್ಯಾದೆ ಕೊಡ್ತೀರಾ ಇಲ್ಲ ಒಳಗಡೆ ಇರೋ ಹೃದಯ ಇರೋ ಬ್ರ್ಯಾಂಡಿಗೆ ಮರ್ಯಾದೆ ಕೊಡ್ತೀರಾ ನೀವು ಹೇಳಿ ಅಂದೆ. ನೋಡಿ ಸಿನಿಮಾದಲ್ಲೂ ಬಂದ್ಬಿಟ್ಟಿದ್ದೆ ಆಲ್ರೆಡಿ. ಇದೇ ಮಾತು ಹೇಳ್ದಮ್ಮ, ಬ್ರ್ಯಾಂಡ್ ಇದ್ದೀರಿ ಹೃದಯದಲ್ಲಿ ಇರೋದು ಬ್ರ್ಯಾಂಡು, ಇದಕ್ಕೆ ಮರ್ಯಾದೆ ಕೊಡಬೇಕು ಹೊರತು ನಾವು ಯಾವ ಕಾರಲ್ಲಿ ಬರ್ತೀವಿ, ಏನು ಡ್ರೆಸ್ ಹಾಕೊತೀವಿ, ಅದೆಷ್ಟು ಲಕ್ಷದ್ದು ಶೂ, ಅದೆಷ್ಟು ಲಕ್ಷದ ವಾಚು, ಬ್ರ್ಯಾಂಡ್ಲೆಸ್ ಇರಬೇಕು. ಬ್ರ್ಯಾಂಡ್ ನಾವೇ ನಾವು ಬ್ರ್ಯಾಂಡ್ ನಾವು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಬೇಕು. ಜನ ಹೇಳಬೇಕು ಇಂಥ ಒಳ್ಳೆ ಮನುಷ್ಯ ಅದು ಬ್ರ್ಯಾಂಡು. ಇದು ಎಲ್ಲ ವಸ್ತುಗಳಿಗೆ ಮರ್ಯಾದೆ ಕೊಡ್ತಾ ಇದಾರೆ ಹೊರತು ಮನುಷ್ಯನಿಗೆ ಮನಸ್ಸಿಗೆ ಮರ್ಯಾದೆ ಕೊಡೋದು ಮರ್ತೋಗ್ಬಿಡ್ತಾರೆ ಜನ. ಫಸ್ಟ್ ನೀವು ಓದ್ ಓದಿಟ್ಕೆ ನೋಡಿ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಓದಿಟ್ಕೆ ನೀವು ಏನು ವಾಚ್ ಕಟ್ಟಿದ್ದೀರಿ ನೋಡ್ತಾರೆ. ಅರೆ ಫಸ್ಟು ನಾನು ವಾಚೆ ಕಟ್ಟಲ್ಲ, ಐ ಹ್ಯಾವ್ ಸೀನ್ ಸೋ ಮೆನಿ ವಾಚ್, ನಾನು ವಾಚೆ ಕಟ್ಟಲ್ಲ. ಈ ಕೋವಿಡ್ ಬಂದ್ಬಿಟ್ಟು ವಾಚ್ ಕಟ್ಟೊಂದು ಬಿಟ್ಬಿಟ್ಟೆ ನಾನು. ಸಿಕ್ಕಾಪಟ್ಟೆ ಅದು ಮುಂಚೆನೆ ಕಲ್ತ್ಬಿಟ್ಟಿದ್ದೆ ನಾನು. ಕೋವಿಡ್ ಬಂದ್ಮೇಲಂತೂ ಜೀವನ ನಶ್ವರ ಅಂತ ಕಂಪ್ಲೀಟ್ ಗೊತ್ತಾಗ್ಬಿಡ್ತದೆ. ನಾನು ಎಲ್ಲರೂ ಹೇಳ್ತೀನಿ, ಏನು ಸರ್ ಇಷ್ಟು ಹಿಂಗಿರ್ತೀರ ನೀವು ಸಿಂಪಲ್ ಆಗಿ ಅಂತ. ಒಳ್ಳೆ ಕಥೆ ಆಯ್ತಲ್ಲ, ಇನ್ನು ಏನು ಅಮ್ಮ ನಾನು ಲಹರಿ ವೇಲು ಅಂತ ಹಿಂಗೆ ಟೀ ಶರ್ಟ್ ಮೇಲೆ ಹಾಕೊಂಡು ಹೋಗ್ಬೇಕಾ ಇಲ್ಲ ಗಾಳಿನಲ್ಲಿ ನಾನು ಹೀಗೆ ಫ್ಲೈ ಮಾಡ್ಬೇಕಾ? ಇಲ್ವಲ್ಲ, ನಾನು ಸಾಮಾನ್ಯ ಮನುಷ್ಯ, ಸಾಮಾನ್ಯ ಕುಟುಂಬದಲ್ಲಿ ಹುಡ್ತವ್ ನಾನು. ಮೀಡಿಯಂ ಕ್ಲಾಸ್ಗಿಂತ ಬಿಲೋ ಮೀಡಿಯಂ ಕ್ಲಾಸಿಂದ ಬಂದವರಮ್ಮ ನಾನು. ದೇವ್ರಾಣ ಯಾವತ್ತು ಹೀರೋ ಅಂತ ಪಟ್ಟ ತಗೊಳ್ಳೋದಿಲ್ಲ, ಅದು ನಿಮ್ಮ ಪ್ರೀತಿಯಮ್ಮ. ನೋಡಿ ನಾನು ಮೊನ್ನೆ ಹಿಂಗೆ ಮಾತಾಡ್ತಾ ಇರೋವಾಗ ಸಾಹಿತಿಗಳ ಹತ್ರ ಒಂದು ಮಾತು ಹೇಳಿದೆ, ಆ ಗರ್ಭ ಶ್ರೀಮಂತರಲ್ಲ ನಾವು, ಗರ್ಭ ಶ್ರೀಮಂತ ಇಟ್ಕೊಂಬಂದಿದ್ದೀವಿ ಅಂತಂದ್ರೆ ಏನು ಗರ್ಭ ಶ್ರೀಮಂತಕ್ಕೆ ಅಂದರೆ ಏನು ಅಂತಂದ್ರು, ಯಾರಿಲ್ಲ ದಿವಂಗತ ಡಾಕ್ಟರ್ ಸಿಲಿಂಗಯ್ಯ ಸಾಹೇಬರು ಕವಿಗಳು ಅವರು ಮತ್ತು ಕಂಬಾರು ಸಾಹೇಬ್ರ ಹತ್ರ ಹಿಂಗೆ ಕೂತ್ಕೊಂಡು ಆಯಿತು ನಾಲ್ಕೈದು ವರ್ಷದ ಮುಂಚೆ ಬಂದಿದ್ದು ಮಾತಿದ್ದು ಮಾತಾಡೋವಾಗ ಹೇಳಿದೆ, ಇದೆ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಕಷ್ಟ ಕಾರ್ಪಣ್ಯಗಳು ಅನುಭವಿಸಿದ್ದು, ನಮ್ಮನ್ನು ಜನ ತ್ವೆಚ್ಛ ಮಾತಾಡಿದ್ದು, ಹಿಂದ್ಗಡೆ ಈಯಾಳಿಸಿದ್ದು. ದುಡ್ಡಿಲ್ಲ ಅಂದರೆ ನಿಮ್ಗೆ ಏನು ಮಾಡ್ತಾರೆ, ಆಟೋಮೆಟಿಕ್ಕಾಗಿ ನಿಮ್ಮನ್ನು ನೋಡೋ ರೀತಿನೇ ಒಂಥರ ಈ ಸಮಾಜ. ಯಾಕಂದರೆ ಅವ್ರು ದುಡ್ಡೊಂದೇ ಬೇಕಾಗಿರೋದು, ನೀವು ಎಷ್ಟು ಒಳ್ಳೆಯವರು, ನಿಮ್ಮ ಗುಣ ತುಂಬ ಒಳ್ಳೆಯದು, ಇದನ್ನು ನೋಡೋದೇ ಇಲ್ಲ. ಬರೀ ಡ್ರಾಮಾ ಫಸ್ಟ್ ಇವತ್ತಿಗೂ ನಾನು ನೋಡಿದ್ದೀನಲ್ಲಮ್ಮ, ಎಲ್ಲ ಬರೀ ದುಡ್ಡು ಫೇಕು. ಬರೀ ನಾನು ನೋಡ್ಬಿಟ್ಟಿದ್ದೀನಿ, ಅದಕ್ಕೆ ನಾನು ಎಲ್ಲರಿಗೂ ನಮಸ್ಕಾರ ಸರ್ ಅಂತ ಹೋಗ್ತಾ ಇರ್ತೀನಿ. ನಾನು ನನಗೆ ಬೇಕಾಗಿರೋದು ಯಾವ ಬಡವ ಇರ್ತಾನೋ, ಕಿಡುಬಡವ ಇರ್ತಾನೋ, ಮೀಡಿಯಂ ಕ್ಲಾಸ್ ಇರ್ತಾರೋ, ಬಿಲೋ ಮೀಡಿಯಂ ಕ್ಲಾಸ್ ಇರ್ತಾರೋ, ಯಾರು ನೊಂದಿರ್ತಾರೆ ನೋಡಿ, ಅವರು ನನಗೆ ಭಾಳ ಹತ್ರ ಇರ್ತಾರೆ. ಯಾಕೆ ನಾವು ನೋವು ಉಂಡವರು, ನೋವು ಉಂಡವರು, ಅವ್ರು ನೋವು ಉಣ್ತಾ ಇರೋ, ನಾವು ನೋವು ಉಂಡಿ ಆ ನೋವು ನೋಡಿದ್ದೀವಿ. ಹಾಲು ಉಂಡವರಲ್ಲ, ನೋವು ಉಂಡವರು, ಹಾಲು ಉಂಡಿದ್ದೀವಿ ತಾಯಿ ತಾಯದೇ ಅಂತ, ಹಾಲು ಜೊತೆಗೆ ನೋವನ್ನು ಉಂಡಿದ್ದೀವಿ. ಆ ನೋವು ಏನು ಅಂತ ನಮ್ಗೆ ಗೊತ್ತಿದೆ. ನಾನು ಯಾರಿಗಾನ ಅಲ್ಟ್ ಮಾಡ್ಬೇಕಂದ್ರೆ ನಾನು ಅಲ್ಟ್ ಮಾಡೋಕ್ಕೆ ಹೋಗಲ್ಲ ನಾನು. ಯಾಕಂದರೆ ಒಂದು ಪದವನ್ನು ಒಂದು ಮಾತನ್ನು ಅವ್ರು ಹೇಳಿಬಿಟ್ರೆ ಅವ್ರು ಎಷ್ಟು ದಿನ ಅಳ್ತಾರೋ ನಮ್ಗೆ ಗೊತ್ತಿರಲ್ಲ. ನಾನು ಯಾರಮ್ಮ ಇನ್ನೊಬ್ರು ಹಲ್ಟ್ ಮಾಡೋಕ್ಕೆ, ನಾನೇ ಹಲ್ಟ್ ತಗೊಂಬಿಟ್ಟಿದ್ದೀನಿ. ಸಾವಿರಾರು ಜನ ತುಂಬ ಪ್ರೀತಿ ಮಾಡಿದವ್ರು ಇದ್ದಾರೆ, ಅದನ್ನ ನಾವು ಬದುಕಿದ್ದೀವಿ, ಅವ್ರ ಪ್ರೀತಿ ನಾವು ಸಿಗೋಣಿ. ಬಟ್ ನಮ್ಮನ್ನು ಹಲ್ಟ್ ಮಾಡಿದವ್ರು ಇದಾರಲ್ಲ, ಅವ್ರಿಗೂ ಕೂಡ ನಮ್ಮ ಮರ್ಯಾದೆ ಕೊಡ್ತೀನಿ. ಯಾಕಂದರೆ ಅವ್ರು ನಮಗೆ ನೋವು ಮಾಡ್ದೇ ಇದ್ದಿದ್ರೆ ನಾನು ಬೆಳೀತಾ ಇರಲಿಲ್ಲ, ನಮ್ಮನ್ನು ಚಿಬಿಡ್ತಾ ಇದ್ದಿದ್ರೆ ಆ ನೋವು ಗೊತ್ತಾಗ್ತಾ ಇಲ್ಲ ನನಗೆ.
ಎಸ್ ಆಫ್ ಕೋರ್ಸ್ ತುಂಬಾ ಹತ್ತಿದ್ದೀವಿ. ಕಣ್ಣಲ್ಲಿ ನೀರಲ್ಲ, ನೀರ್ ಜಾಗದಲ್ಲಿ ರಕ್ತ ಬಂದಿದೆ. ಇಟ್ಸ್ ಅ ಫ್ಯಾಕ್ಟ್, ಟ್ರೂತ್, ಎರಡನೇ ಮಾತೇ ಇಲ್ಲಮ್ಮ. ಇವತ್ತು ಸಾವಿರ ಹೇಳ್ಬೋದು ಅವ್ರಿಗೇನ್ರಿ, ಇಷ್ಟು ಸಾವಿರ ಕೋಟಿ ಕಂಪ್ನಿ ಅಂತೆ, ಲಹರಿ ಸಂಸ್ಥೆ ಅಂತೆ, ಅವ್ರದ್ದು ಪಬ್ಲಿಕ್ ಟಿ ವಿ ಅಂತೆ, ಇದು ಸಾವಿರ ಹೇಳ್ಬೋದಮ್ಮ. ಅದೊಂದು ಸಂಸ್ಥೆ, ನಮ್ಮನ್ನು ನಂಬ್ಕೊಂಡಿರ ನೂರಾರು ಜನ ಇದ್ದಾರೆ. ನಾವು ಅಲ್ಲಿ ಒಂದು ಎಂಪ್ಲಾಯಿ ಥರ ಕೆಲಸ ಮಾಡ್ತಾ ಇದ್ದೀವಿ. ತಿನ್ನೋದು ಎರಡೇ ಹೊತ್ತು ಊಟ, ಇನ್ನು ನಾವು ಹಣ ಇದೆ ಅಂದ್ಬಿಟ್ಟು ನಾಲ್ಕು ಹೊತ್ತು ಊಟ ಮಾಡಲಿಕ್ಕೆ ಆಗಲ್ಲ. ಯಾವತ್ತು ಊಟ ಮಾಡಬೇಕು ಅನ್ನಿಸ್ತಾ ಇತ್ತು ಚಿಕ್ಕ ವಯಸ್ಸಲ್ಲಿ, ಆವಾಗ ನಮ್ಗೆ ಏನು ಬೇಕೋ ಸಿಗ್ತಾ ಇರಲಿಲ್ಲ. ಇವಾಗ ಎಲ್ಲ ಸಿಗುತ್ತೆ, ಊಟ ಮಾಡೋಕ್ಕೆ ಹೊಟ್ಟೆ ಇಲ್ಲ, ಸ್ಪೇಸ್ ಇಲ್ಲ, ಮುಗ್ದೋಯ್ತು. ಅಂದರೆ 57 ಅಮ್ಮ ನಾನು ಇವಾಗ, 57 ಆಯಿತು. ಜೀವನ ಹೆಂಗೆ ಪಾಠ ಕಲಿಸ್ಬಿಡ್ತು ಅಂತಂದರೆ, ಸಮಾಜ ನಿಮಗೇನು ಪಾಠ ಕಲಿಸುತ್ತೋ ಆ ಪಾಠವನ್ನು ಕಲ್ತು ಸಮಾಜಕ್ಕೆ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಾಗುತ್ತೆ.